Hi friends, welcome to Madhu's Creations. ಇವತ್ತಿನ ದಿನ ನಾನು ಸುಲಭವಾಗಿ ಬೇಕರಿ ಸ್ಟೈಲ್ನಲ್ಲಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ತರಕಾರಿ ತಿಂದೇ ಇರುವಂತಹ ಮಕ್ಕಳಿಗೆ ಈ ಥರ ಒಂದು ಮಾಡಿಕೊಟ್ಟಾಗ ಅಟ್ರ್ಯಾಕ್ಟಿವ್ ಅನಿಸುತ್ತೆ, ಹಾಗೆ ಇಷ್ಟಪಟ್ಕೊಂಡು ತಿಂತಾರೆ. ಸಾಯಂಕಾಲದ ಟೀ ಟೈಮ್ಗೆ ನಾವು ಇದನ್ನ ಬ್ರೆಡ್ ಸ್ಯಾಂಡ್ವಿಚ್ನ ಮಾಡ್ಬೋದು. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಒಂದು ತೊಗೊಂಡಿದ್ದೀನಿ, ಹಾಗೆ ಒಂದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ 6 ಪೀಸಸ್ನ ಬ್ರೆಡ್ ತೊಗೊಂಡಿದ್ದೀನಿ, ಒಂದು ಚಾಟ್ ಮಸಾಲ ಒಂದು ಚಮಚದಷ್ಟು, ಪಾವ್ ಭಾಜಿ ಮಸಾಲ ಒಂದು ಚಮಚದಷ್ಟು ತೊಗೊಂಡಿದ್ದೀನಿ. ನಾ ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ನಾನಿಲ್ಲಿ ಬೇರೆ ಎಕ್ಸ್ಟ್ರಾ ಅಚ್ಚಕಾರದ ಪುಡಿನ ಜಾಸ್ತಿ ಹಾಕ್ತಾ ಇಲ್ಲ. ಇಲ್ಲಿ 2 ಟೀಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೀಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಟೀಸ್ಪೂನಷ್ಟು ಸಾಸಿವೆ. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿತಿದ್ದಂಗೆ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿರಬೇಕು. ಹಾಗೆ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಇದು ಕ್ಯಾರೆಟ್ ಸ್ವಲ್ಪ ಬೇಗ ಬೇಯುತ್ತೆ, ಸೊ ಅದಕ್ಕೋಸ್ಕರ ಕ್ಯಾರೆಟ್ನ ಸ್ವಲ್ಪ ಇದನ್ನ ಎರಡು ಫ್ರೈ ಮಾಡ್ಕೊಂಡ ಮೇಲೆ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟು ಮತ್ತು ಟೊಮೆಟೊ ಸ್ವಲ್ಪ ಬೇಗ ಫ್ರೈ ಆಗಿಬಿಡತ್ತೆ, ಇದನ್ನ ಮೊದಲು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ. ನೋಡಿ ಇವಾಗ ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಇಷ್ಟಾದರೆ ಇವಾಗ ನಾವು ಟೊಮೊಟೊ ಮತ್ತು ಕ್ಯಾರೆಟ್ ತುರಿನ ಹಾಕ್ಕೊಳ್ಳೋಣ, ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಸ್ವಲ್ಪ ಇದು ಬೇಯಲಿ, ಒಗ್ಗರಣೆಯಲ್ಲೇ ಸ್ವಲ್ಪ ಬೇಯಲಿದು, ಯಾಕಂದರೆ ಈ ಕ್ಯಾರೆಟ್ ತುರಿ ಮತ್ತು ಟೊಮೊಟೊ ಸ್ವಲ್ಪ ಬೇಗ ಬೆಂದ್ಬಿಡುತ್ತೆ. ಸೊ ಇದನ್ನ ಒಂದು ಸೆಕೆಂಡ್ವರೆಗೂ ನಾವು ಇದನ್ನ ಬಾಡಿಸ್ಕೊಂಡ ನಂತರ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳಿ. ಆನಂತರ ಪಾವ್ ಭಾಜಿ ಮಸಾಲ 1 ಟೀಸ್ಪೂನಷ್ಟು, ಚಾಟ್ ಮಸಾಲ 1 ಟೀಸ್ಪೂನಷ್ಟು, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಎಲ್ಲ ಪದಾರ್ಥಗಳು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2-3 ನಿಮಿಷದವರೆಗೂ ಸಣ್ಣ ಉರಿಲಿ ಬೇಯಿಸ್ಕೊಂಡ ನಂತರ ಕೊನೆಗೆ ಒಂಚೂರು ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿ, ಆನಂತರ ಒಂದು ಅರ್ಧ ಟೀಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಬಳಸಿರೋದ್ರಿಂದ ಅಚ್ಚಕಾರದ ಪುಡಿನ ನೋಡಿ ಹಾಕ್ಕೊಳ್ಳಿ, ಬೇಕಿದ್ರೆ ಹಾಕ್ಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು, ಯಾಕಂದರೆ ಎಲ್ಲ ಸ್ಪೈಸಸ್ ಇರುತ್ತೆ. ಸೊ ಇದು ಹಾಕೋದು ಆಪ್ಷನಲ್ಲು, ಖಾರ ತಿನ್ನೋರು ಹಾಕ್ಕೋಬೋದು. ನಾನಿಲ್ಲಿ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಬಳಸಿದ್ದೀನಿ. ಇದನ್ನ ಸ್ಟೌವ್ ಆಫ್ ಮಾಡ್ಕೊಂಡ್ಬಿಡೋಣ. ಇವಾಗ ಬ್ರೆಡ್ನ ನಾವು ಟೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಒಂದು ಅರ್ಧ ಟೀಸ್ಪೂನಷ್ಟು ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಬೇಕಾಗತ್ತೆ. ತವಾದ ಮೇಲೆ ಹಾಕ್ಕೊಂಡು ಇವಾಗ ಬ್ರೆಡ್ ಸ್ಲೈಸಸ್ನ ಇಡ್ತಾ ಇದ್ದೀನಿ. ಮೀಡಿಯಮ್ ಉರಿಯಲ್ಲಿ ಇದನ್ನ ಸ್ವಲ್ಪ ಇದನ್ನ ರೋಸ್ಟ್ ಮಾಡ್ಕೊಳ್ಬೇಕು ಬ್ರೆಡ್ನ. ಇಲ್ಲಿ ಕೂಡ ನಾನಿಲ್ಲಿ ತುಪ್ಪ ಹಚ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಬೆಣ್ಣೆನೇ ಹಚ್ಕೊಳ್ಬೇಕು, ನಮ್ಮ ಮನೆಯಲ್ಲಿ ತುಪ್ಪ ಬೆಣ್ಣೆ ಇರಲಿಲ್ಲ, ಸೊ ಅದಕ್ಕೋಸ್ಕರ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪದಕ್ಕಿಂತ ಬೆಣ್ಣೆ ಒಂಥರ ಒಳ್ಳೆ ಟೇಸ್ಟ್ ಬರುತ್ತೆ, ಸೊ ನೀವು ಬೆಣ್ಣೆ ಇದ್ದರೆ ಬೆಣ್ಣೆನೇ ಹಾಕ್ಕೊಳ್ಳಿ. ಇವಾಗ ಒಂದು ಸೈಡ್ ಮೇಲಿನ ಭಾಗದಲ್ಲಿ ತುಪ್ಪ ಹಚ್ಚಿದ ಮೇಲೆ ಇದನ್ನ ತಿರುವಿ ಹಾಕ್ತಾ ಇದ್ದೀನಿ. ಎರಡೂ ಕಡೆನೇ ಒಂಚೂರು ರೋಸ್ಟ್ ಮಾಡ್ಕೊಳ್ಬೇಕು. ಇವಾಗ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಆನಂತರ ಇದನ್ನ ನಾವು ಬಾಜಿ ರೆಡಿ ಮಾಡಿರ್ತೀನಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ಮೇಲೆ ಒಂದು ಸೈಡ್ನ ಹಾಕ್ಕೊಂಡು ಈಗ ಮತ್ತೆ ಬೇಯಿಸ್ಕೊಳ್ಳೋಕೆ ಇಡಬೇಕು. ಓವನ್ನಲ್ಲಿ ಕೂಡ ಮಾಡ್ಕೋಬೋದು, OTG ಅಥವಾ ಓವನ್ನಲ್ಲಿ ಕೂಡ ಮಾಡ್ಬೋದು, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಕಂಪ್ಲೀಟಾಗಿ ಇದನ್ನ ನಾವು ಬ್ರೆಡ್ ಸ್ಲೈಸಸ್ ಮೇಲೆಲ್ಲ ಈ ಒಂದು ಬಾಜಿ ಏನಿದೆಯಲ್ಲ ಅದನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮೀಡಿಯಮ್ ಉರಿಯಲ್ಲೇ ಇರಬೇಕು, ತುಂಬ ಉರಿ ಇದ್ದರೆ ಕೆಳಗಡೆ ಸೀದು ಹೋಗ್ಬಿಡತ್ತೆ ಬ್ರೆಡ್ಡು. ಸೊ ಇದನ್ನ ಒಂದು ಮೀಡಿಯಮ್ ಉರಿಯಲ್ಲೇ ನಾವು ಇದನ್ನ ರೋಸ್ಟ್ ಮಾಡ್ಕೊಳ್ಬೇಕು. ತುಪ್ಪ ಹಾಕಿರೋದ್ರಿಂದ ಇದು ಚೆನ್ನಾಗಿ ರೋಸ್ಟ್ ಆಗುತ್ತೆ, ಹಾಗೆ ಇದು ಒಂದು ಒಳ್ಳೆ ರುಚಿ ಕೂಡ ಕೊಡುತ್ತೆ. ಎಲ್ಲ ಕಡೆನೂ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ ಈ ಬಾಜಿ. ನೋಡಿ ಇವಾಗ ಎಲ್ಲ ಕಡೆ ಹಚ್ಕೊಂಡಿದ್ದೀನಿ. ಆನಂತರ ಇದನ್ನ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 4-5 ನಿಮಿಷದವರೆಗೂ ಇದನ್ನ ಹಾಗೆ ಬಿಡ್ತೀನಿ. ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ, ನೀವು ನೋಡ್ಬೋದು, ನೋಡಿ ಗೊತ್ತಾಗತ್ತೆ. ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಇದನ್ನ ಈಗ ತೆಗೆದ್ಬಿಡೋಣ.
ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಬೇಕರಿ ಶೈಲಿಯಲ್ಲಿ ನಾವು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಬೋದು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಮಕ್ಕಳು ಕೂಡ ಇಷ್ಟಪಟ್ಕೊಂಡು ತಿಂತಾರೆ. ಇವಾಗ ನಾನು ಇದನ್ನ ಟ್ರ್ಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡ್ತೀನಿ. ನೋಡೋದಕ್ಕೆ ಅಟ್ರ್ಯಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಬ್ರೆಡ್ ಸ್ಯಾಂಡ್ವಿಚ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.